ರಾಜರಾಜೇಶ್ವರಿ ನಗರದಲ್ಲಿ ಸ್ಪರ್ಧೆಗೆ ಇಳಿದಿರುವ ಹುಚ್ಚ ವೆಂಕಟ್ ಆಸ್ತಿ ಎಷ್ಟ್ ಗೊತ್ತಾ? ಇದನ್ನ ಕೇಳಿದ್ರೆ ನೀವ್ ಖಂಡಿತ ಹುಚ್ಚರಾಗೋದು ಗ್ಯಾರಂಟಿ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ May 12 ನಡೆಯಲಿರುವ ವಿಧಾನಸಭೆ ಚುನಾವಣೆಯಲ್ಲಿ ದೇವಿ ಕೃಪೆಗೆ ಯಾರು ಪಾತ್ರರಾಗಲಿದ್ದಾರೆ? ಗೋಪುರದ ಎದುರೆ ಮೈಸೂರು ರಸ್ತೆ ಕಿತ್ ಹೋದ್ರೂ ಸಂಪರ್ಕಕ್ಕೆ ಸಿಗದ ಮುನಿರತ್ನಗೆ ಸವಾಲೊಡ್ಡೋರು ಯಾರು? ಕಾರ್ಪೊರೇಟರ್ ಗಳನ್ನ ತನ್ನ ಬಿಗಿ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ದಾರೆ ಅನ್ನೋ ಆರೋಪ ಹೊತ್ತಿರುವ ಕಾಂಗ್ರೆಸ್ ನಾಯಕ ಹಾಲಿ ಶಾಸಕ ಮುನಿರತ್ನ ಗೆಲ್ತಾರಾ, ಅಥವಾ ಟಿಕೆಟ್ ಸಿಕ್ಕಿಲ್ಲ ಅಂತ ಬಿಜೆಪಿಯಿಂದ ಜೆಡಿಎಸ್ಗೆ ಹಾರಿರುವ GH ರಾಮಚಂದ್ರ ಗೆಲ್ತಾರಾ, ಅಥವಾ ಬಿಜೆಪಿಯ ಮುನಿರಾಜು ಅವರು ಗೆಲ್ತಾರಾ? ಇಲ್ಲ, ಪಕ್ಷೇತರರಾಗಿ ಸ್ಪರ್ಧೆಗೆ ಇಳಿದಿರುವ ಎಲ್ ವೆಂಕಟರಾಮ್ ಅವರ ಕೊರಳಿಗೆ ವಿಜಯ ಮಾಲೆ ಬೀಳತ್ತಾ? ಈ ವೆಂಕಟರಾಮ್ ಅವರು ಯಾರು ಅಂತ ನೀವ್ ತಲೆ ಕೆಡಿಸ್ಕೊಳ್ತಾ ಇರ್ಬೋದು. ಅವರು ಮತ್ತಾರು ಅಲ್ಲ, ಕಾವೇರಿ ಪ್ರೀತಿಗೆ ಮತ್ತೆ ಹುಟ್ಟುವೇನು ಅಂತ ಹೃದಯಕ್ಕೆ ತಟ್ಟುವಂತೆ ಹಾಡಿದ್ದ, ಸ್ವತಂತ್ರ ಪಾಳ್ಯದಲ್ಲಿ ಮಚ್ಚು ಹಿಡಿದು ರುಂಡ ಚೆಂಡಾಡಿದ್ದ ನಟಿ ರಮ್ಯಾನೇ ನನ್ನ ಹೆಂಡತಿ ಅಂತ ಹೇಳಿ ಕರ್ನಾಟಕದಾದ್ಯಂತ ಬಿರುಗಾಳಿ ಎಬ್ಬೆಸದ್ದ, ಬಿಗ್ ಬಾಸ್ ನಲ್ಲಿ ಸ್ಪರ್ಧೆಯ ಕಪಾಳಕ್ಕೆ ಬಾರಿಸದ್ದ, ಮಾತೆತ್ತಿದ್ರೆ ನನ್ ಎಕಡ ಅಂತ ಅಬ್ಬರಿಸುವ ಈಗ ನಿಮ್ಗೆ ಗೊತ್ತಾಗಿರ್ಬೋದು ಆ ಎಲ್ ವೆಂಕಟರಾಮ್ ಯಾರು ಅಂತ. ಅವರು ಮತ್ಯಾರು ಅಲ್ಲ, ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದ್ರೆ ಸಿಡಿದೇಳುವ, ಕಾವೇರಿ ವಿಷಯಕ್ಕೆ ಬಂದ್ರೆ ಹೋರಾಟಕ್ಕೆ ನಿಲ್ಲುವ, ಕನ್ನಡಿಗರ ರಕ್ಷಣೆಗೆ ಟೊಂಕ ಕಟ್ಟಿರುವ, ನೋಡಲು ಒರಟನಾದ್ರೂ ಆಂತರ್ಯದಲ್ಲಿ ಮಗುವಿನಂತಿರುವ ನಟ, ನಿರ್ಮಾಪಕ, ನಿರ್ದೇಶಕ, ಹಾಡುಗಾರ, ಸಾಹಿತಿ, ಚಿತ್ರಕಥೆಗಾರ, ಸಂಭಾಷಣೆಗಾರ, ಎಲ್ಲಾನು ಆಗಿರುವ ಒನ್ ಅಂಡ್ ಓನ್ಲಿ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್. ಎಸ್, ಹುಚ್ಚ ವೆಂಕಟ್ ಅವರು ಮುನಿರತ್ನರ ವಿರುದ್ಧ ಸೆಡ್ಡು ಹೊಡೆದು ರಾಜರಾಜೇಶ್ವರಿ ನಗರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಈಗಾಗಲೇ ತಮ್ಮ ನಾಮಪತ್ರವನ್ನ ಕೂಡ ಸಲ್ಲಿಸಿದ್ದಾರೆ ಹುಚ್ಚ ವೆಂಕಟ್ ಅವರು. ಇನ್ನು ಸ್ಪೆಷಲ್ ಏನಪ್ಪಾ ಅಂದ್ರೆ, ಅವರು ಮನೆ ಮನೆಗೆ ಬಂದು ವೋಟ್ ಕೇಳಲ್ಲ, ಮತದ ಭಿಕ್ಷೆ ಬೇಡಲ್ಲ, ನಾನು ಶಾಸಕನಾಗ್ಬೇಕಿದ್ರೆ ನೀವೇ ಬಂದು ನನಗ್ ಮತ ಹಾಕ್ಬೇಕಂತ ಆಜ್ಞೆ ಮಾಡಿದ್ದಾರೆ. ಯಾರಾದ್ರೂ ಕುಕ್ಕರ್ ಗಿಕ್ಕರ್ ಅಂತ ಆಮಿಷ ಒಡ್ಡಲು ಬಂದ್ರೆ ಅದೇ ಕುಕ್ಕರ್ ನಿಂದ ಕೊಡೋರ ತಲೆಯ ಮೇಲೆ ಕುಕ್ಕಿ ಅಂತ ಕೂಡ ಆದೇಶ ಕೊಟ್ಟಿದ್ದಾರೆ ಹುಚ್ಚ ವೆಂಕಟ್. ಇನ್ನು ಅವರ ಮಾತು ನಡೆ ನುಡಿಗಳು ತಮಾಷೆ ಅನ್ನಿಸ್ಬಹುದು, ಆದ್ರೆ ಅವ್ರು ಇರೋದೇ ಹಾಗೆ, ಇದ್ದದ್ದನ್ನ ಇದ್ದಂತೆ ನೇರವಾಗಿ ಎದೆಗೆ ಬಂದು ಗುದ್ದೋ ಹಾಗೆ ಹೇಳ್ತಾರೆ. ಅವರು ಚುನಾವಣಾಧಿಕಾರಿಗೆ ಸಲ್ಲಿಸಿರುವ ಅಫಿಡವಿಟ್ ನಲ್ಲಿ ಕೂಡ ಹಲವಾರು ವಿಶೇಷತೆಗಳಿವೆ. ಯಾವಾಗ್ಲೂ ಡೆನಿಮ್ ಶರ್ಟ್ ಅನ್ನೇ ಹಾಕುವ ನಟ, ನಿರ್ದೇಶಕ ಮತ್ತೆ ನಿರ್ಮಾಪಕ ಹುಚ್ಚ ವೆಂಕಟ್ ಅವರು ಬಿಜೆಪಿ ನಗರದ ಆಕ್ಸ್ಫರ್ಡ್ ಕಾಲೇಜ್ ನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅನ್ನ ಮಾಡಲು ಹೋಗಿ ಅರ್ಧಕ್ಕೆ ಬಿಟ್ಟಿದ್ದಾರೆ. ಅವರ ಒಟ್ಟು ಆಸ್ತಿಯ ಮೊತ್ತ 13,07,733 ರೂಪಾಯಿಗಳು ಮಾತ್ರ. ಇನ್ನು ಮೆಂಟಲ್ ಮಂಜ ಚಿತ್ರದಲ್ಲಿ ನಟಿಸಿ ಹುಚ್ಚ ವೆಂಕಟ್, ಪೊರ್ಕಿ ಹುಚ್ಚ ವೆಂಕಟ್, ತಿಕ್ಲಾ ಹುಚ್ಚ ವೆಂಕಟ್, ಡಿಕ್ಟೇಟರ್ ಹುಚ್ಚ ವೆಂಕಟ್, ದುರಾಂಕಾರಿ ಹುಚ್ಚ ವೆಂಕಟ್ ಚಿತ್ರಗಳನ್ನು ನಿರ್ಮಿಸಿ, ನಿರ್ದೇಶಿಸಿ, ಸಂಗೀತ ಕೊಟ್ಟು, ಡೈಲಾಗ್ ಅನ್ನು ಬರೆದು, ಪ್ರಮುಖ ಪಾತ್ರದಲ್ಲಿ ನಟಿಸಿ ಬಿಗ್ ಬಾಸ್ ನಲ್ಲೂ ಹಲವಾರು ವಾರ ಕಳೆದು ಇಷ್ಟೊಂದು ಫೇಮಸ್ ಆಗಿರುವ ಹುಚ್ಚ ವೆಂಕಟ್ ಹತ್ರ ಇಷ್ಟೇನ ಆಸ್ತಿ ಇರೋದು ಅಂತ ಆಶ್ಚರ್ಯ ಆದ್ರೂ ತಪ್ಪಿಲ್ಲ. ಇಷ್ಟೆಲ್ಲಾ ಮಾಡೋಕೆ ಅವರು ತಮ್ಮ ಅಪ್ಪನಿಂದ 1,07,00,000 ರೂಪಾಯಿ ಸಾಲ ಪಡೆದಿದ್ದಾರಂತೆ. ಹೀಗಾಗಿ ಅವರು ಒಂದ್ ರೀತಿ ಬರಿಗೈ ದಾಸ ಅಂತಾನೆ ಹೇಳ್ಬೋದು. ಇನ್ನು ವೆಂಕಟ್ ಬ್ಯಾಂಕ್ ನಲ್ಲಿ ಎಷ್ಟೆಷ್ಟಿಟ್ಟಿದ್ದಾರೆ, 39 ವರ್ಷದ ವೆಂಕಟ್ ಅವರ ಬ್ಯಾಂಕ್ ನಲ್ಲಿ ಎಷ್ಟೆಷ್ಟು ಹಣ ಇದೆ ಅಂತ ನೋಡೋಣ ಬನ್ನಿ. ಅಂಕಿ ಅಂಶ ನೋಡ್ತಾ ಇದ್ದಂತೆ ಬೆಚ್ಚ ಬೀಳ್ಬೇಡಿ, ಅವರ ಕೈಯಲ್ಲಿರೋದು ಕೇವಲ 10,000 ರೂಪಾಯಿ. ಕಾರ್ಪೊರೇಷನ್ ಬ್ಯಾಂಕ್ ನಲ್ಲಿ 124.42 ರೂಪಾಯಿ, ICICI ಬ್ಯಾಂಕ್ ನಲ್ಲಿ 133.85 ರೂಪಾಯಿ, HDFC ಬ್ಯಾಂಕ್ ನಲ್ಲಿ 0, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನಲ್ಲಿ 61.6 ರೂಪಾಯಿ. ಅವ್ರ ಹತ್ರ ಇರೋದು 1.5 ಲಕ್ಷ ರೂಪಾಯಿ ಮೌಲ್ಯದ ಹೋಂಡಾಯ್ ಎಸೆಂಟ್ ಕಾರು. ಅವರ ಒಟ್ಟು ಚರಾಸ್ತಿಯ ಮೊತ್ತ 1,60,300 ರೂಪಾಯಿಗಳು ಮಾತ್ರ. ಇನ್ನು ಅವ್ರ ಹತ್ರ ಕೃಷಿ ಅಥವಾ ಕೃಷಿಯೇತರ ಯಾವುದೇ ಸ್ಥಿರಾಸ್ತಿ ಇಲ್ವೇ ಇಲ್ಲ, ಹೆಂಡತಿ ಕೂಡ ಇಲ್ಲ, ಮಕ್ಕಳಂತೂ ಇಲ್ವೇ ಇಲ್ಲ, ತಂದೆಯಿಂದ ಯಾವುದೇ ಆಸ್ತಿ ಬಳುವಳಿಯಾಗಿ ಬಂದಿಲ್ಲ. ಉಳಿದ ರಾಜಕಾರಣಿಗಳಂತೆ ಅವ್ರ ಹತ್ರ ಕಟ್ಟಡಗಳಾಗ್ಲಿ, KG ಗಟ್ಟಲೆ ತೂಗುವ ಚಿನ್ನ ಬೆಳ್ಳಿ ಆಗ್ಲಿ ಇಲ್ಲ, ಹೆಂಡತಿ ಇದ್ರೆ ತಾನೇ ಚಿನ್ನ ಬೆಳ್ಳಿ ಆಸ್ತಿ ಪಾಸ್ತಿ ಅಲ್ಲ, ಇನ್ನು ಕೋಟಿಗಟ್ಟಲೆ ಯಾವುದೇ ಬಾಂಡ್ ನಲ್ಲಾಗ್ಲಿ ಶೇರ್ಗಳಾಗ್ಲಿ ಹೂಡಿಲ್ಲ. ಕನ್ನಡಿಗರೆ ಅವರ ದೊಡ್ಡ ಆಸ್ತಿ ಈ ಸಿನಿಮಾ ಮಾಡೋಕೆ ಅವರು ಯಾವುದೇ ಬ್ಯಾಂಕ್ ನಲ್ಲೂ ಸಾಲವನ್ನ ಪಡೆದಿಲ್ಲ, ಸಾಲ ಪಡೆದಿದ್ದು ಅವರ ತಂದೆ ಲಕ್ಷ್ಮಣ್ ಹತ್ರ ಮಾತ್ರ. ಇನ್ನು ಹುಚ್ಚ ವೆಂಕಟ್ ಅವ್ರ ಮೇಲೆ ಕೆಲವು ಕೇಸ್ಗಳು ಕೂಡ ಇದೆ, ಅನ್ಯಾಯವನ್ನ ನೋಡಿ ಕೂಡ ಅವರಿಂದ ಸುಮ್ಮನಿರೋದು ಸಾಧ್ಯ ಇಲ್ಲ. ಬಿಗ್ ಬಾಸ್ ನಲ್ಲಿ ಕಪಾಳ ಮೋಕ್ಷ ಮಾಡಿದ್ದಾರಾದ್ರೂ ಕೇಸ್ ದಾಖಲಾಗಿಲ್ಲ, ಆದ್ರೆ ಭಾರತದ ಸಂವಿಧಾನದ ಕರ್ತೃ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನ ಆಡಿದ್ದಕ್ಕಾಗಿ ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ನಲ್ಲಿ ಅವರ ವಿರುದ್ಧ ಕೇಸ್ ಅನ್ನ ಹಾಕಲಾಗಿದೆ. ಕ್ರೈಮ್ ನಂಬರ್ /440/2015. ಇನ್ನು SC/ST ಕಾಯ್ದೆ ಅಡಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿರೋದಲ್ಲದೆ ಅವರನ್ನ ಪೊಲೀಸರು ಬಂಧಿಸಿದ್ರು ಕೂಡ, ಇದನ್ನು ಹೊರತುಪಡಿಸಿದ್ರೆ ಅವರ ವಿರುದ್ಧ ಯಾವುದೇ ಒಂದು ಪ್ರಕರಣ ದಾಖಲಾಗಿಲ್ಲ. ಇದು ದ ಗ್ರೇಟ್ ಮಿಸ್ಟರ್ ಹುಚ್ಚ ವೆಂಕಟ್ ಹಿಸ್ಟ್ರಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ನಮಗ್ ತಿಳಿಸಿ.